ಲವ್ ಫೀಲ್ ಇರುವಂತ ಒಂದು ಸಿನಿಮಾ ಸರ್. ಅಂದ್ರೆ ಲವ್ ಗೆ ನಮ್ಗೆ ಇವಾಗ 90s ಅಲ್ಲಿ ಏನ್ ಇಂಪಾರ್ಟೆನ್ಸ್ ಇತ್ತು, ಆ ಫೀಲ್ ಇಮೋಷನ್ಸ್ ಏನಿತ್ತು, ಅದು ಇವತ್ತಿನ ಜನರೇಷನ್ ಅದಿಲ್ಲ. ಓಕೆ, ಸೊ ಅದು ಕನೆಕ್ಟ್ ಆಗ್ಲಿ, ಇವತ್ತಿನ ಜನರೇಷನ್ ಲವ್ ಇಮೋಷನ್ಸ್ ಕನೆಕ್ಟ್ ಆಗ್ಲಿ ಅಂದ್ಬಿಟ್ಟು ಮಾಡಿರುವಂತ ಒಂದು ಸಿನಿಮಾ ಸರ್. ಓಕೆ, ಇದು ಎಷ್ಟು ವರ್ಷದಿಂದ ನೀವು ಪ್ಲಾನ್ ಮಾಡ್ಕೊಂಡು ಸರ್? ಇಲ್ಲ, ನಾವು ಆಕ್ಚುಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗ ಲಾಕ್ಡೌನ್ ಆಗ್ಬಿಡುತ್ತೆ. ಓಕೆ, ಸೊ ಹಾಗಾಗಿ ನಮ್ಗೆ ಎರಡೂ ಲಾಕ್ಡೌನ್ ಮಾಡಂಗಿಲ್ಲ. ಅಂದ್ರೆ ಫಸ್ಟ್ ಲಾಕ್ಡೌನ್ ಆದ್ಮೇಲೆ ಒಂದಷ್ಟು ಸೀನಿಯರ್ ಆಕ್ಟರ್ಗಳು ಬರಂಗಿಲ್ಲ ಅನ್ನೋ ಥರ ಒಂದು ಆಗಿತ್ತು. ಸೊ ಹಾಗಾಗಿ ಬೇಡ, ಕಂಪ್ಲೀಟ್ ಆಗಿ ಎಲ್ಲ ಲಾಕ್ಡೌನ್ ಎಲ್ಲ ಮುಗಿದು ವಾಪಸ್ ಎಲ್ಲ ನಾರ್ಮಲ್ ಅದನ್ನ ಶೂಟ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದು. ಓಕೆ, ಸೊ ಅಲ್ಲಿಂದ ಸಿನಿಮಾ ಕಂಪ್ಲೀಟ್ ಮಾಡಿದೀವಿ. ಆ್ಯಂಡ್ ನಮಗೆ ಸ್ಟಾರ್ ಕ್ಯಾಸ್ಟ್ ಹ್ಯೂಜ್ ಆಗಿದೆ ಸರ್. ಈಗ ಶಶಿ ಅವ್ರು ಲಾಂಚ್ ಆಗ್ತಾ ಇದಾರೆ, ಹೌದು, ಪವನ್ ಅವರು ಇದಾರೆ, ಆ್ಯಂಡ್ ಕಬೀರ್ ದುಗಾನ್ ಸಿಂಗ್ ಅಂತ ಅವರಿದ್ದಾರೆ, ಆ್ಯಂಡ್ ದೆನ್ ಬುಲೆಟ್ ಪ್ರಕಾಶ್ ಅವರು ತುಂಬ ಅದ್ಭುತವಾದ ಪಾತ್ರ ಮಾಡಿದ್ದಾರೆ, ಅವ್ರದ್ದು ನಂಬರ್ ಆಫ್ ಡೇಸ್ ಜಾಸ್ತಿ ಇತ್ತು. ದೆನ್ ಜೈ ಜಗದೀಶ್, ಮಿಸಸ್ ವಿಜಯಲಕ್ಷ್ಮಿ ಸಿಂಗ್ ಇದಾರೆ, ಆ್ಯಂಡ್ ಸಲ್ಮಾನ್ ತಕ್ರೀಕ್ ಪಾರ್ಟಿ ಸಲ್ಮಾನ್ ಇದಾರೆ, ಸಂದೀಪ್ ಅಂತ ವಿಲನ್ ಆಗಿ ಇಂಟ್ರೊಡ್ಯೂಸ್ ಆಗ್ತಾರೆ, ಆರ್ಟಿಸ್ಟ್. ಓಕೆ, ಆ್ಯಂಡ್ ದೆನ್ ಅವರು ಬಿಟ್ಟರೆ ಕಲ್ಯಾಣಿ ರಾಜ್ ಅವರು ಇದಾರೆ, ಮೋಹನ್ ಜುನೇಜ್ ಅವರು ಇದಾರೆ, ಶಿವರಾಮ್ ಸರ್ ಇದಾರೆ. ಓಕೆ, ಸೊ ಇವರೆಲ್ಲ ಇದ್ದಾರೆ. ಫೈನಲ್ ಸ್ಟೇಜ್ ಅಲ್ಲಿ ಇದೆ, ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಓಕೆ, ಸೊ ಪ್ರಾಬ್ಲಿ ನಮ್ಗೆ ಇನ್ನೊಂದು 10-15 days ಅಲ್ಲಿ ಫಸ್ಟ್ ಕಾಪಿ ರೆಡಿ ಆಗುತ್ತೆ. ಓಕೆ, ಸೊ ಇಮಿಡಿಯೇಟ್ ಆಗಿ ಸೆನ್ಸರ್ ಹೋಗಿ ಆದಷ್ಟು ಒಂದು ವ್ಯಾಲೆಂಟೈನ್ಸ್ ಡೇ ವೀಕ್ ಇಲ್ಲ ಆ ಸರೌಂಡಿಂಗ್ ಅಲ್ಲಿ ಎಲ್ಲರೂ ಒಂದು ರಿಲೀಸ್ ಪ್ಲಾನ್ ಮಾಡೋಣ ಅನ್ನೋ ತರ ಒಂದು ಇದೆ ಸರ್. ಓಕೆ ಸರ್, ಈಗ ಇದೇ ಟೈಟ್ಲ್ ಇಡಬೇಕು ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಫಸ್ಟ್ ಫಿಕ್ಸ್ ಆಗಿತ್ತಾ? ಇಲ್ಲ ಇಲ್ಲ, ಇದು ಆಕ್ಚುಲಿ ಫಸ್ಟ್ ಬೇರೆ ಒಂದು ಟೈಟಲ್ ಅನ್ಕೊಂಡಿದ್ದೆ ನಾನು, ಅಂಡ್ ಡಿಸ್ಕಸ್ ಮಾಡಿದಾಗ ಆ ಟೈಟಲ್ ಒಂಚೂರು ನಮ್ಗೆ ಬೇಡ, ಅದ್ರ ಡೌಟ್ ಇದೆ ರೀಚ್ ಆಗುತ್ತಾ ಏನೋ ಅನ್ನೋ ತರ ಇತ್ತು. ಸೊ ನಾನು ಶಶಿಯವ್ರು ಹಂಗೆ ಕುತ್ಕೊಂಡು ಮಾತಾಡ್ತಾ ಇದ್ದಾಗ ಹಂಗೆ ಮೆಹಬೂಬಾ ಅಂತ ಬಂದ್ಬಿಡ್ತು. ಓಕೆ, ಚೆನ್ನಾಗಿದೆಯಲ್ಲ ಇದೇ ಟೈಟಲ್ ಅಂತ. ಬಟ್ ನಮಗ್ ಭಯ ಆಯ್ತು, ಟೈಟಲ್ ಯಾರೋ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿರ್ತಾರ ಏನೋ ಅಂತ. ಆ್ಯಂಡ್ ಚೆಕ್ ಮಾಡಿಸ್ದಾಗ ಇರಲಿಲ್ಲ, ಸೊ ಇಮಿಡಿಯೇಟ್ ಆಗಿ ಆ ಟೈಟಲ್ ರಿಜಿಸ್ಟರ್ ಮಾಡ್ಕೊಂಡಿದ್ದೆ ಸರ್. ಓಕೆ ಓಕೆ ಸರ್, ಓಕೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್, ಎಲ್ಲ ಸಾಂಗ್ಸ್ ನಾನೇ ಕಂಪೋಸ್ ಮಾಡಿದ್ದೆ. ಓಕೆ, ಯೋಗರಾಜ್ ಭಟ್ ಒಂದು ಬಂದಿದೆ ಇವಾಗ ನೀವು ಏನು ಹೇಳಿದ್ರಿ, ಈ ಸಾಂಗ್ ಆಕ್ಚುಲಿ ಯೋಗರಾಜ್ ಭಟ್ ಐಶ್ವರ್ಯ ರಂಗರಾಜನ್ ಮೇಲೆ ನಾನು ಹಾಡಿದ್ದೆ. ಓಕೆ, ಬಾಕಿ 4 ಹಾಡು ವೀರಾಜು ರಘುಶಾಸ್ತ್ರಿ ಅವರು. ಓಕೆ, ಎಲ್ಲ ಸಾಂಗ್ಸ್ ಸೂಪರ್. ಸರ್, ಈಗ ಈ ಟೋಟಲ್ ಮೂವಿಲಿ ಎಷ್ಟು ಸಾಂಗ್ಸ್ ಇದೆ ಸರ್? ಟೋಟಲ್ 5 songs. 5 songs ಇದೆ ಸರ್. ಅದು ಬೆಂಗಳೂರಲ್ಲಿ ಶೂಟ್ ಮಾಡೋದಾ ಇಲ್ಲ ಬೇರೆ ಔಟ್ಸೈಡ್ ಎಲ್ಲಾದರೂ ಶೂಟ್ ಮಾಡ್ತೀರಾ? ಇಲ್ಲ ಇಲ್ಲ, ಇಡೀ ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ಶೂಟ್ ಮಾಡಿ. ಓಕೆ,